ಆತ್ಮೀಯ ಕನ್ನಡದ ಬಂಧುಗಳೇ, ನೋಡಿ ಇದು ಮೈಸೂರಿನಲ್ಲಿ ಇರ್ತಕ್ಕಂಥ ಬೃಹತ್ ಆಸ್ಪತ್ರೆ, ವಿದೇಶಿ ಆಸ್ಪತ್ರೆ. ಕಾರ್ಮಿಕರಿಗೆ ಅಂತಲೇ ಸರ್ಕಾರ ಕಾನೂನುಬದ್ಧವಾಗಿ, ನಿಯಮಬದ್ಧವಾಗಿ, ಸಂವಿಧಾನಬದ್ಧವಾಗಿ ನೂರಾರು ಕೋಟಿ ವ್ಯಯ ಮಾಡಿ ವಿದೇಶಿ ಆಸ್ಪತ್ರೆ ಕಟ್ಟಿದ್ದಾರೆ. ಈ ವಿದೇಶಿ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ, ಸ್ಲೋಕ್ ಆಗಿರೋಂಥವ್ರಿಗೆ ಕರೆಕ್ಟಾಗಿ ವೀಲ್ ಚೇರ್ಗಳಿಲ್ಲ, ಮತ್ತು ಶೌಚಾಲಯಗಳು ಉನ್ನತವಾದಂಥ ಶೌಚಾಲಯಗಳಿಲ್ಲ. ಔಷಧಿಗಳಲ್ಲಿ ಮುಖ್ಯವಾಗಿ ಯಾವ ಔಷಧಿ ಬೇಕು, ಬಿ ಪಿ, ಶುಗರ್ ಮಾತ್ರೆಗಳು, ಮತ್ತು ಏನು ಸ್ಲೋಕ್ ಆಗಿರ್ತದೆ, ಸ್ಲೋಕ್ಗೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳಲ್ಲಿ ಸಂಬಂಧಪಟ್ಟಂಥ ವೈದ್ಯರು ಏನಿದ್ದಾರೆ, ಅವ್ರು ಬರೆಯುವಂಥ ಔಷಧಿಗಳಲ್ಲಿ ಯಾರು ಬೆಲೆ ಬಾಳುವಂಥ ಔಷಧಿಗಳು ಹೊರಗಡೆ ತಗೊಳ್ಳಿ ಅಂತ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಜನಗಳಿಗೆ. ಇಲ್ಲಿ ಬರ್ತಕ್ಕಂಥವ್ರು ಎಲ್ಲ ಕೂಲಿ ಕಾರ್ಮಿಕರು, ಎಲ್ಲ ರೀತಿ ಎಲ್ಲ ವೃತ್ತಿಯಲ್ಲೂ ಕೆಲಸ ಮಾಡುವಂಥ ಕಾರ್ಮಿಕರು ಸ್ವಂತ ದುಡ್ಡಲ್ಲಿ ಹೊರಗಡೆ ತಗೊಂಡ ಮೇಲೆ ಅವ್ರೇನಕ್ಕೆ ಈ ESI ಮಾಡಿಸ್ಬೇಕು? ಈ ಸಂಬಂಧಪಟ್ಟಂಥ MLAಗಳು ಯಾರು, ಈ ಸಂಬಂಧಪಟ್ಟಂಥ ನಗರಪಾಲಿಕೆ ಸದಸ್ಯರು ಯಾರು, MP ಯಾರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ, ಇದು ನಿಮ್ಮ ತವರು ಜಿಲ್ಲೆ ಇದು ನೋಡಿ, BP ಮಾತ್ರ ಇಲ್ಲ, ಸ್ಲೋಕ್ ಆಗಿರ್ತಕ್ಕಂಥ ಮಾತ್ರೆಗಳಿಲ್ಲ ಅಂತಂದರೆ, ಇವತ್ತು ನಾನು ಸೂಪರಿಂಟೆಂಡೆಂಟು ವರದರಾಜ್ ಅವರು ಫೋನ್ ಮಾಡಿ ಮಾತಾಡಿದೆ, ಅವರು 3 ತಿಂಗಳಾಗಿದೆ ಸರ್, ನಾವು ಸರ್ಕಾರಕ್ಕೆ ಮನವಿ ಮಾಡಿ 3 ತಿಂಗಳಾಗಿದ್ರು ಬಂದಿಲ್ಲ, ಇವತ್ತು ಒಂದು ಮುಖ್ಯವಾದಂಥ ಸಭೆಯಲ್ಲಿದ್ದೇವೆ, ಸಂಜೆ 5 ಗಂಟೆ ಮೇಲೆ ಮಾಡಿ ಅಂದರು. ಇಲ್ಲಿರ್ತಕ್ಕಂಥ ಇಲ್ಲಿ ಇನ್ಚಾರ್ಜ್ ಏನು ವಹಿಸ್ಕೊಂಡಿದ್ರೆ ಇವ್ರಿಗೆ ಹೋಗಿ ಮಾತಾಡಿದ್ರೆ ನಾವೇನು ಮಾತಾಡೋಕ್ಕಾಗಲ್ಲ ಸರ್, ನಾವು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡೋಕ್ಕಾಗಲ್ಲ, ನೀವೇ ಮಾತಾಡಬೇಕಾಗತ್ತೆ ಅಂದರು. ನಾವು 2-3 ಸಾರಿ ಬಂದು ವಾರ್ನಿಂಗ್ ಮಾಡಿದ್ದೀವಿ, ನಿಮ್ಗೇನಾದ್ರು ಸಮಸ್ಯೆ ಆದರೆ ನಮ್ಮಂಥ ಕನ್ನಡ ಪರ ಹೋರಾಟಗಾರ ಸಹಾಯ ಪಡ್ಕೊಳ್ಳಿ. ದೊಡ್ಡ ದೊಡ್ಡ ಅಧಿಕಾರಿಗಳು ಏನು ವೇದಿಕೆಗಳ ಮೇಲೆ ಅಂಡ ಪಿಂಡ ಬ್ರಹ್ಮಾಂಡ ಅಂತ ಭಾಷಣ ಬಿಗಿತೀರಿ, ಅವ್ರು ಜನ್ಮಕ್ಕೆ ಬೆಂಕಿ ಹಾಕೋರಿಗೆ ಸೀಮಾರಿ ಹಾಕಿ ಮಾನ ಮರ್ಯಾದಿ ತೆಗೆದು ಕೆಲಸ ಮಾಡಿಸೋಣ ಅಂತ ಹೇಳ್ತೀವಿ, ಆದರೂ ಸಹ ಇವರು ಶಕ್ತಿ ಮೀರಿ ಕೆಲಸ ಮಾಡಲ್ಲ. ನಾವು ಮಾತಾಡೋಕ್ಕಾಗಲ್ಲ ಸರ್, ಇದು ನಾವು ದೊಡ್ಡ ಮಟ್ಟದಲ್ಲಿ ನಾವು ಚರ್ಚೆ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಏನೂ ಮಾಡೋಕ್ಕಾಗದೆ ಸಾರ್ವಜನಿಕರಿಗೆ ಸಮಸ್ಯೆಗಳಲ್ಲಿರ್ತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗಿದ್ಮೇಲೆ 50,000, 1 ಲಕ್ಷ, 7 ಲಕ್ಷ ಪುಕ್ಕಟ್ಟೆ ಸಂಬಳ ತಗೊಂಡು ಎಷ್ಟು ರೂಮಲ್ಲಿ ಏನು ಕೂತಿದ್ದಾರೆ, ಇವ್ರಿಗೆ ನಾಚಿಕೆ ಮಾನ ಮರಿಲ್ವಾ? ರಾಜೀನಾಮೆ ಕೊಟ್ಬಿಟ್ಟು ಯಾವ್ದು ಥಿಯೇಟರ್ ಮುಂದೆ ಜಾಗಗಳಲ್ಲಿ ಕಡಲೆಕಾಯಿ ಸೌತಕಾಯಿ ಮಾರ್ಕೊಂಡು ಜೀವನ ಮಾಡ್ರಿ, ಪುಕ್ಕಟ್ಟೆ ಸಂಬಳ ಏನಕ್ಕೆ ಬರೀ ಪಡಿತಾ ಇದ್ದೀರಾ? ನಿಮಗೆ ನಾಚಿಕೆ ಇಲ್ಲ ಅಂದರೆ ಸಂವಿಧಾನ ಬದ್ಧ ವಿರೋಧಿ ಕೆಲಸ ಮಾಡ್ತಾ ಇದ್ರಿ ಅಂದರೆ ಈ ಕೂಡಲೇ ESI ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡಬೇಡಿ. ನೊಂದವ್ರಿಗೆ ನೀವು ಆಸರೆ ಆಗಿದ್ಮೇಲೆ ಸರ್ಕಾರಕ್ಕೆ ಒತ್ತಡ ಏರಿದ್ಮೇಲೆ ಆ ಹೇಳಿ ಅಧಿಕಾರ ಯಾತಿಗೆ ಬೇಕು? ಇವ್ರಿಗೆ ಹಿರಿಯ ನಾಗರಿಕರಿಗೆ ಸ್ಟ್ರೋಕ್ ಆಗಿರೋರಿಗೆ ಔಷಧಿ ಇಲ್ಲ, ಹಿರಿಯ ನಾಗರಿಕರಿಗೆ BP ಶುಗರ್ ಮಾತ್ರೆಗಳಿಲ್ಲ, ಎಲ್ಲ ಮಾತ್ರೆಗಳು ಹೊರಗಡೆ ತಗೊಳ್ಳಿ ಅಂದರೆ ಹೊರಗಡೆ ತಗೊಂಡು ಇವ್ರು ಓದಿ ತಗೊಂಡು ಔಷಧಿ ಸ್ಲಿಪ್ ಕೊಡಿ ದುಡ್ಡು ಕೊಡ್ತಾರೆ ಅಂತಾರೆ, ಅದು ತಿಂಗಳಾಗಟ್ಟಲೆ ಮಾಡ್ತಾರೆ, ಅದಕ್ಕೆ ಇಲ್ಲ ಸಲದ ಪ್ರಶ್ನೆಗಳು ಕೇಳ್ತಾರೆ, ಜನ ತತ್ತರಿಸೋಗ್ಬಿಡ್ತಾರೆ. ಇಲ್ಲಿಗೆ ಬಂದು ತೋರಿಸ್ಕೊಂಡು ಅವ್ರ ವೃತ್ತಿಲಿ ಕಾರ್ಯನಿರತವಾಗದೆ ಅವ್ರಿಗೆ ಸಮಸ್ಯೆ ಆಗಿದೆ. ಇದೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜರು ಆಳದಂಥ ನಗರದಲ್ಲಿ ಎಂತೆಂಥ ಏರಿಯ ಅಧಿಕಾರಿಗಳು, ಎಂತೆಂಥ ಅನಭಾಕ ರಾಜಕಾರಣಿಗಳಿದ್ದಾರೆ. ತುಂಬ ನೋವಾಗ್ತಾ ಇದೆ ನಮ್ಮ ಮೈಸೂರು ದೇವಸ್ಥ ಕನ್ನಡಿಗರ ಬಳಗದಿಂದ. ಇಂಥ ಘಟನೆಗಳನ್ನ ನಾವು ಸ್ಥಿರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ. ಬೇಕೇ ಬೇಕು, ಬೇಕೇ ಬೇಕು, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ. ಇಷ್ಟೇ ಹೇಳಿ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜೈ. ನಮಸ್ಕಾರ, ಧನ್ಯವಾದಗಳು.